ಪಡೆದರಲಿರುವ ಮಜಾ ಮತ್ಯಾವುದರಲ್ಲಿದೆ? ಸಿಗದಿರುವ ವಸ್ತು ಸಂಬಂಧ ಅನುಬಂಧವನ್ನು ಪಡೆದುಕೊಂಡಾಗ ಕೋಟಿ ಕೊಟ್ಟರು ಸಿಗಲಾರದ ಸವಿಜೇನಿನ ಅಮೃತಕ್ಕೆ ಸರಿಸಮನ ಮತ್ಯಾವುದರಲ್ಲಿದೆ? ಸಂಬಂಧಗಳ ನೆಲೆ ಇಲ್ಲದ ಪೋಖ್ರಿಯಾಗಿದ್ದರು ಒಂದು ಫೋನ್ ಕಾಲ್ ಮಾಡಿದರೆ ಸಾಕು, ಬೇಕಾದ್ದು ಬಂದು ನನ್ನ ಕಾಲಡಿಯಲ್ಲಿ ಬಂದು ಬೀಳುತ್ತದೆ. ಆದರೆ ಬೆಳಗ್ಗೆ ರೈಲ್ವೆ ಸ್ಟೇಷನಲ್ಲಿ ಆಕಸ್ಮಿಕವಾಗಿ ಕಂಡ ಅಂದ ಚಂದ ತುಂಬಿದ ತರುಣಿ ನನ್ನ ಕಣ್ಣ ಅರಿತೆಯಿಂದ ಮಿಸ್ ಆದ ಕ್ಷಣದಿಂದ ಅವಳಿಗಾಗಿ ನನ್ನ ಮನ ಚಡಪಡಿಸುತ್ತದೆ. ಆಹಾ, ಏನು ಅವಳ ಸೌಂದರ್ಯ! ಅದು ಎಂಥ ತಳುಕು ಬಳಕಿನ ಬಿನ್ನಾಣ! ಅವಳು ಕಣ್ಮುಂದೆ ಸೊಂಟ ಬಯಸಿಕೊಂಡು ನಡೆದಾಡುತ್ತಿದ್ದರೆ ಹಚ್ಚ ಹಸಿರಿನ ಗಿಡ ಮರಗಳ ಮಧ್ಯೆ ಹಕ್ಕಿ ಪಕ್ಷಿಗಳ ಕಲರವದೊಂದಿಗೆ ಸದ್ದು ಮಾಡದೇ ಇರುವ ಜಲಧಾರೆ ನಡುವೆ ಸೀ ಅಂತ ಬೀಸಿದ ತಂಗಾಳಿಯಂತೆ ದೇವಲೋಕದಿಂದ ಇಳಿದು ಬಂದ ಗಾಂಧರ್ವದ ಕನ್ಯೆಯಂತೆ ಕಂಗೊಳಿಸಿ ಕ್ಷಣ ಮಾತ್ರದಲ್ಲಿ ಎಲ್ಲಿ ಮಾಯವಾಗಿ ಹೋದಳು? ಕಾಮನ ಬಿಲ್ಲಿನ ಬಳಕುವ ಸೊಂಟ ಒತ್ತು ಮತ್ತೆ ಬರಬಾರದೆ ಆ ಸುರಸುಂದರಿ ಅಗ್ನಿವೀರನ ಕಣ್ಣು ಮುಂದೆ. ಹಲೋ ಮಿಸ್ಟರ್, ರಸ್ತೆ ಮಧ್ಯೆ ನಿಂತು ಕನಸು ಕಾಣ್ತಾ ಇದ್ದೀರಾ ಹೇಗೆ? ಯಾರು? ಯಾರದು? ಓ, ನನ್ನ ಸ್ವಪ್ನ ಲೋಕದ ಸುಂದರಿ, ಬಾ ತರಣಿ ಬಾ, ನಿನ್ನದೇ ಕನಸು ಕಾಣುತ್ತಿದ್ದೆ. ರೈಲ್ವೆ ಸ್ಟೇಷನಲ್ಲಿ ಮಿಸ್ ಆದಂತ ಕನವರಿಸುತ್ತಿದ್ದೆ, ನೀನು ಮಿಸ್ ಆಗೋಳಂತೆ ಹುಡುಕಿಕೊಂಡು ಬಂದೆಯಾ? ಏ ಮಿಸ್ಟರ್, ನಾನು ಮರ್ಯಾದೆ ಕೊಟ್ಟು ಮಾತನಾಡಿದ್ರೆ ನೀನು ಗಂಡು ಗೂಳಿ ಅಂತ ಗುಟ್ರು ಹೊಡಿವೆಯಲ್ಲ. ಯಾವಳೋ ಇವಳು ಒಬ್ಬಳೇ ದಾರಿ ತಪ್ಪಿ ಬಂದಿದ್ದಾಳೆ ಅಂತ ಜಾಸ್ತಿ ಆವಾಜ್ ಹಾಕಬೇಡ. ಒಂಟಿ ಹೆಣ್ಣು ದಾರಿ ತಪ್ಪಿ ಬಂದಿದೆ ಅಂದುಕೊಂಡೆ, ಆದರೆ ಸರಿಯಾದ ದಾರಿಗೆ ಬಂದಿರುವಿರಿ. ಲೇ ಹುಡುಗಿ, ಆವಾಜ್ ಹಾಕಿ ನಮ್ಮಂತ ಗಂಡಸರ ಬಾಯಿ ಮುಚ್ಚಬೇಕಂತ ಕೆಚ್ಚಾಕಿಕೊಂಡಿದ್ದೀಯನು. ಅದು ಈ ಅಗ್ನಿವೀರನ ತಾನು ಹಿಡಿದಲ್ಲ ಕೂಸೆ. ಏ ಕೊಬ್ಬಿದ ಗೂಳಿ, ನಾನು ಕೂಸಲ್ವೋ? ಮನಸ್ಸು ಮಾಡಿದ್ರೆ ಆ ಕೂಸನ್ನೇ ಎತ್ತಿ ಆಡಿಸುವ ಪೀಸು. ತೈಲ ಕುಡಿಯಕ್ಕೂ ಬರೋದಿಲ್ಲ ಮರಿ ನಿನಗೆ. ಶಬಾಷ್! ಗರಿತಿ ಹೆಣ್ಣಂತ ಗೋಳಾಡುವ ಈ ಕಲಿಕಾಲದಲ್ಲಿ ಗಂಡಿಗಾಗಿ ಜಾಬ್ ಕೊಡುವ ಗಟ್ಟಿತನ ಚೆನ್ನಾಗಿದೆ. ಏಕೆ ಪಲ್ಲವಿ, ಯಾವನು ಫಿಗರ್ ಇಲ್ಲಿ ತನಕ ಕೈಯಾಗಿಲ್ವಾ? ಏ ಗಾಂಡು, ಸಿಕ್ಕವನ ಕೈ ಹಾಕೋದಿಕ್ಕೆ ಇವಳೇನು ಅಡ್ರೆಸ್ ಇಲ್ಲಿ ಮುನ್ಸಿಪಾಲ್ಟಿ ಗಟರ್ ಮೇಲೆ ನಿಂತವಳಲ್ಲ. ಕೈ ತೋರಿಸಿದ ತಕ್ಷಣ ನಿಲ್ಲೋದಕ್ಕೆ ಬೋಲ್ಡ್ ಇದರ ಬಸ್ಸು ನಾನಲ್ಲ. ಏ ದಾರಿ ಬಿಡೋ ನನಗೆ. ಇಷ್ಟ ಅವಸರ ಏಕೆ ಮಾಡುತ್ತಿರುವೆ? ಮುನಿಸಿಪಾಲಿಟಿ ಗಟಾರದ ಮೇಲೆ ನಿಲ್ಲದೆ ಹೋದರೆ ಗಲ್ಲಿ ತಿರುಗಿ ಗಸ್ತು ಹೊಡೆಯುವ ನಿನ್ನಂತ ತಲೆಮಾರಿಸಿ ಹೆಣ್ಣುಗಳನ್ನು ಸಾಕಷ್ಟು ನೋಡಿದ್ದೇನೆ. ಯಾರು ಇಲ್ಲದ ನಿರ್ಜಲ ಜಾಗದಲ್ಲಿ ಸಿಕ್ಕಿದೀಯಾ? ನಿನ್ನ ರೇಟ್ ಎಷ್ಟು ಹೇಳ್ತೀಯಾ? ವೆರಿ ಗುಡ್. ಹೆಚ್ಚಿನವಾಗಿ ಸಿಕ್ಕ ತಕ್ಷಣ ರೇಟ್ ಕುಂದಿರಿಸಿಕೊಂಡು ಲಾಡ್ಜಿಗೋ ರೂಮಿಗೋ ನಿಮ್ಮಂತ ಜಡಿ ಬರುವ ಹೆಣ್ಣು ನಾನಲ್ಲ. ನಿಮ್ಮಂತವರಿಗಾಗಿ ದಿನಕ್ಕೆ 10 ಸಾರಿ ಮುಖಕ್ಕೆ ಪೇರನ್ ಲಾವಲಿ ಹಚ್ಕೊಂಡು 40 ವರ್ಷದ ಅಂಟಿಯರಾಗಿದ್ರು ಕೂಡ ಈಗ ತಾನೇ ಪ್ರಾಯ ಉಕ್ಕಿ ಹರಿಯುವ ಹರಿಯದ ಹುಡುಗಿಯರ್ ತನ್ನ ಗಂಟೆಗೊಂದು ಡ್ರೆಸ್ ಚೇಂಜ್ ಮಾಡ್ತಾರಲ್ಲ ಅಂತ ಸೂಳೆಯರ ಹತ್ರ ಹೋಗೋ ಲೋಫರ್ ನನ್ನ ಮಗನೇ. ಲೋಫರ್ ಲೇ, ನಿನ್ನಂತ ಮುಟ್ಟಿಲ್ಲದ ದಿಟ್ಟಲೆ ಬಾಲರಿಗಾಗಿ ಇವನು ಲೋಪರು ಆಗುತ್ತಾರೆ, ನಿಮ್ಮಂತವರನ್ನು ಪಾಪರು ಮಾಡುತ್ತಾರೆ. ಲೇ ಬಿಗ್ರಾಚೆ ಎಣ್ಣೆ, ನೀಟಾಗಿ ಬಟ್ಟೆ ಉಟ್ಟುಕೊಂಡು ಬೀದಿಯಲ್ಲಿ ಗೌರಮ್ಮನ ತರ ತಲೆ ಬಾಗಿಸಿಕೊಂಡು ಹೋಗ್ಲಿ ಅಂದ್ರ ತೊಡೆ ಕಾಣುವ ಮಿಡಿ ಹಾಕಿಕೊಂಡು ಬಂದು ನಮ್ಮಂತವರ ಆಚೆಯನ್ನು ಕೆರಳಿಸಿ ನನಗೆ ಲೋಪರ್ ಅಂತೀಯಾ? ನೋಡ್ತೀಯಾ ಈ ಲೋಪರ್ ಕಂತ್ರಿ ನನ್ನ ಮಗನೇ. ನಾನು ಮಿಡಿ ಹಾಕಿರುವುದು ನಿನಗೆ ತೊಡೆ ಕಾಣಿಸೋದಕ್ಕಲ್ವೋ? ನನಗಿಷ್ಟ ಬಂದ ಹಾಗೆ ಎಂಜಾಯ್ ಮಾಡೋದಕ್ಕೆ. ನಾನು ಡ್ರೆಸ್ ಹಾಕ್ಬೇಕಾದ್ರೂ ನಿಮ್ಮಂತವ್ರ ಪರ್ಮಿಷನ್ ಪಡಿಬೇಕಾ? ಏಯ್, ನಿನ್ನಲ್ಲಿ ಗಂಡಸ್ತನ ಇದೆ ಅಂತ ಸಿಕ್ಕ ಸಿಕ್ಕ ಹುಡುಗಿಯರ ಮೇಲೆ ದುರಂಕಾರದ ಪೌರುಷ ತೋರಿಸಿದ್ರೆ ಬಗ್ಗುಗಳಲ್ಲ ಈ ಸೌಜನ್ಯ. ಸೌಜನ್ಯ ಹೆಸರು ಸೌಜನ್ಯ, ನೀನು ಮಾಡುತ್ತಿರುವುದು ದೌರ್ಜನ್ಯ. ಲೇ ಸೌಜನ್ಯ, ಈ ಅಗ್ನಿ ಬಯಸಿದ್ದನ್ನು ಪಡೆಯದೆ ಬಿಟ್ಟವನಲ್ಲ, ಕಣ್ಣಿಟ್ಟ ಹೆಣ್ಣನ್ನು ಅನುಭವಿಸದೆ ಬಿಡುವನಲ್ಲ. ಸುಮ್ಮನೆ ವ್ಯರ್ಥ ಮಾತನಾಡಿ ಏಕೆ ಕಾಲವನ್ನು ಮಾಡುತ್ತಿರುವೆ? ನನ್ನ ಪುಟಿದು ಹೇಳುತ್ತಿರುವ ನನ್ನ ಕಾಮದ ಜ್ವಾಲೆಯನ್ನು ನಂದಿಸು ಬಾ. ಈ ಅಗ್ನಿ ನಿನ್ನ ಮಾವನ ಮಗ ಅಂದುಕೋ. ಎಲ್ಲ ಗೊತ್ತಿದ್ದರೂ ಚಿಕ್ಕ ಮಗು ತರ ನಾಟಕ ಮಾಡಬೇಡ. ಈ ನನ್ನ ಮಗು ನನ್ನನ್ನು ಸುಮ್ಮನೆ ಬಿಡೋ ಹಾಗೆ ಕಾಣೋದಿಲ್ಲ. ಏನಾದ್ರೂ ಮಾಡಿ ನಾಲಿಂದ ಪಾರಾಗಬೇಕಲ್ಲ. ಇದು ಅಗ್ನಿ ಏರಿಯಾ. ನೀನಿಲ್ಲಿ ಯಾವ ಸ್ಕೆಚ್ ಹಾಕಿದರೂ ಮಿಸ್ ಆಗೋ ಚಾನ್ಸಸ್ ಇಲ್ಲ. ಸುಮ್ಮನೆ ಸ್ವಲ್ಪ ಹೊತ್ತು ಬಂದು ಎಂಜಾಯ್ ಮಾಡಿ ಹೋಗಬಾರ್ದೇ ನನ್ನ ಪ್ರೇಮದಾರಿಗೆ? ನಾಯಿಗಳನ್ನು ನರಕಿತ್ತಿ ಹೋದೆ ನಾಯಿಗಳಿಗೆ ಹಂಚುವ ಯಾಪುಲಿವನು ಈ ಹಕ್ಕಿಯ ಕೆಲಸದಲ್ಲಿ ಕೆಣಕಿದರೆ ಕೇರಳಿದ ಸಿಂಹರಾಗಬೇಕಾಗುತ್ತದೆ. ಜೋಕೆ ಯಾಪುಲಿಯಾದರೇನು ಕೆರಳಿದ ಸಿಂಹದ ಮರಿಯಾದರೇನು? ಈ ರಾಜವರ್ತನ ಮನೆಗೆ ಬಂದ ಹೆಣ್ಣಿನ ವಿಷಯಕ್ಕೆ ತಲೆ ಹಾಕಿದರೆ ಯಜ್ಞ ಕುಂಡದಲ್ಲಿ ರುದ್ರ ತಾಂಡವ ಆಡುವ ಪರಶುವರು ಕೂಡ ಅಲ್ಲೋಲ ಕಲ್ಲೋಲವಾಗುವಂತ ಸನ್ನಿವೇಶ ಸೃಷ್ಟಿಸಬೇಕಾಗುತ್ತದೆ. ಎಚ್ಚರ, ನನಗೆ ಎಚ್ಚರ ಉತ್ತ ರಾಜವರ್ಧನ. ಕೋಡಿನಲ್ಲಿ ಸಿಂಹರಾಜನಾದರೆ ಈ ನಾಡಿನಲ್ಲಿ ಈ ಅಗ್ನಿವೀರನೇ ಮಹಾರಾಜ. ಈ ಕಲಿಯುಗದ ಗಂಡು ಹುಲಿ ಬೇಟೆಯಾಡುವಾಗ ಬಂದಾಗ ಮಾಂಸ ಕಿತ್ತಿಕೊಳ್ಳ ಬಂದಿರುವ ನರಿಯನ್ನು ನಿಂತರದಿಂದ ಕೋಚ್ ಹಾಕು ಮಂಚ ರೈಟ್ ಹೇಳಲೇ ಇಲ್ಲಿಂದ. ಕಲಿಯುಗದ ಗಂಡು ಗಲಿಯಾದರೇನು, ಹುಲಿ ಅಪ್ಪುಲಿಯಾದರೇನು, ನಾನ್ಯಾರು ನನ್ನ ಬ್ಯಾಕ್ ಗ್ರೌಂಡ್ ಏನೆಂಬುದನ್ನರಿಯದೆ ಹೆಚ್ಚಿಗೆ ಬಾಲ ಬೆಚ್ಚ ಬೆಡಲೆ ಹುತ್ತದಲ್ಲಿ ಹಡಗಿರುವಂತೆ ಕಂಡರು ನಿನ್ನಂತವರು ಕಂಡ ಕ್ಷಣ ಎಡ ಎತ್ತಿ ನಿಲ್ಲುವ ಕಾರ್ಕೋಟ ಕವಿಸ ತುಂಬಿದ ಕಾಳಿಂದ ಸರ್ಪ. ಸರ್ಪದ ಸಂಚನ್ನರಿಯದೆ ಸಾವಿಗೆ ಮೂರ್ತ ನಿಗದಿ ಮಾಡಿಕೊಳ್ಳದೆ ರೈಟ್ ಇಲ್ಲಿಂದ ರಾಜವರ್ಧನ್. ನೀರು ಎಡಿ ಎತ್ತುವ ಕೋಳಿಗೆ ಸರ್ಪವಾದರೆ ಆ ಸರ್ಪದ ಎಡೆಯ ಮೇಲೆ ಸವಾರಿ ಮಾಡುವ ಗರುಡ ನಾನಾಗಬೇಕಾಗುತ್ತದೆ. ನೋಡು ಅಗ್ನಿ, ಜಾಣನಿಗೆ ಮಾತಿನ ಪೆಟ್ಟು, ದೊಡ್ಡನಿಗೆ ದೊಣ್ಣೆಯ ಪೆಟ್ಟು. ಈ ಎರಡು ಪೆಟ್ಟು ನಿನಗಿಲ್ಲ ಅನ್ನುವುದಾದರೆ ನಿನಗುಳಿದಿರುವುದು ಒಂದೇ ಪೆಟ್ಟು, ಹಣದ ಪೆಟ್ಟಿಗೆ. ಯು ಆರ್ ರೈಟ್. ನಿನ್ನಂತ ಕಚಡನ ಮಕ್ಕಳು ಬೀಸಾಡುವ ಹಣದ ಪೆಟ್ಟಿಗೆ ಬಗ್ಗುವ ಗಂಡನೋದು ಸರಿಯಾಗಿ ಕ್ಯಾಚ್ ಮಾಡಿದೀಯಾ ನೀನು. ಚಕ್ರವರ್ತಿ ರೈಟ್ ಹ್ಯಾಂಡ್ ಅನ್ನುವುದು ನನಗೆ ಚೆನ್ನಾಗಿ ಗೊತ್ತು. ನೋಡು, ಈ ಕ್ಷಣದಲ್ಲಿ ಇಲ್ಲಿಂದ ಜಾಗ ಖಾಲಿ ಮಾಡು. ನಾಳೆ ಈ ಅಡ್ರೆಸ್ಸಿಗೆ ಬಾ. ಹೊಸ ಹಣದ ಸೂಟ್ ಕೇಸ್ ಕೊಡ್ತೇನೆ, ಹೊಸ ಡೀಲ್ ಕೊಡ್ತೇನೆ. ಮೊದಲು ಜಾಗ ಖಾಲಿ ಮಾಡಿ ಇಲ್ಲಿಂದ. ಏಯ್ ಚಿಂತಾಮಣಿ ರೇಟ್ ಕುಂದಿರಿಸಿಕೊಂಡು ಇವರ ಜೊತೆ ಲಾಡ್ಜಿ ರೂಮ ಬರುವ ಹೆಣ್ಣಲ್ಲ ಅಂದಲ್ಲ. ಇವನ ರೇಟು ನಿನ್ನ ರೇಟ್ ಇವನು ಬರೀ ಸುಟ್ ಕೇಸ್ ಲೆಕ್ಕದಲ್ಲಿ ಕಟ್ಟಿಬಿಟ್ಟ. ಎಂಜಾಯ್ ಮಾಡು. ಸೌಜನ್ಯ ಬಂದ ತಕ್ಷಣ ಫೋನ್ ಮಾಡೋದಕ್ಕೆ ಆಗುದಲ್ಲವೇ ನಿನಗೆ? ಸಾರಿ ಸರ್, ಬಸ್ ಸ್ಟಾಪ್ನಲ್ಲಿ ಫೋನ್ ಮಿಸ್ ಆಗೋಯ್ತು. ಅಲ್ಲ ಸರ್, ಆ ಲೋಫರ್ಗೆ ಒತ್ತು ಬುದ್ಧಿ ಹೇಳ್ತೀರಾ ಅಂತ ನಾನು ಅನ್ಕೊಂಡ್ರೆ ಸೂಟ್ಕೇಸ್ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರಲ್ಲ, ಇದು ಸರಿನಾ? ಸೌಜನ್ಯ, ನಮ್ಮ ಲಾಯರ್ ಐ ಮೀನ್ ನಿಮ್ಮ ಬಾಸ್ ನಿನ್ನ ರಾತ್ರಿ ಫೋನ್ನಲ್ಲಿ ಹೇಳಿಲ್ಲವೇ, ಆ ಸತ್ಯ ದೇವನ ಆಸ್ತಿ ನಮ್ಮ ಕೈ ಸೇರಬೇಕಾದರೆ ಆ ಸತ್ಯ ದೇವ ಮತ್ತವನ ತಮ್ಮ ಪರಶುರಾಮನ ಜೊತೆಗೆ ಚಿಕ್ಕವನಿರುವಾಗಲೇ ತಪ್ಪಿಸಿಕೊಂಡ ಮೂರನೆಯ ಒಬ್ಬ ವ್ಯಕ್ತಿ ಇದ್ದಾನಂತೆ. ಆ ಮೂರನೇ ವ್ಯಕ್ತಿ ಇವನಂತೆ ನಾವು ಸೆಟಪ್ ಮಾಡಬೇಕು ಅಷ್ಟೇ. ಆದ್ರೆ ಕೋರ್ಟ್ನಲ್ಲಿ ಸ್ಟೇ ಆರ್ಡರ್ ತಂದ್ರು ಕೂಡ ಆ ಸತ್ಯ ರಾಮ ನಮ್ಮ ದಾರಿಗೆ ಬರ್ತಾ ಇಲ್ಲ. ಅಂತದ್ರಲ್ಲಿ ಈ ಮೂರನೇ ವ್ಯಕ್ತಿನ ಇಟ್ಕೊಂಡು ನೀವೇನ್ ಮಾಡಲು ಸಾಧ್ಯ? ಅದೇ ಸಸ್ಪೆನ್ಸ್. ಹುಲಿಯಂತಿರುವ ಇವನನ್ನು ಸತ್ಯದವನ ಮನೆಗೆ ಕಳಿಸಿ ಎಲ್ಲಿಯಂತವನ ಬಾಯಿ ಸುಡುವ ಸ್ಕೆಚ್ ನನ್ನಲ್ಲಿದೆ. ನಾವಿನ್ನು ಹೊರಡೋಣವಾ? ಹೌದು, ನನ್ನನ್ನು ಉಳಿದುಕೊಳ್ಳಲು ಎಲ್ಲಿ ವ್ಯವಸ್ಥೆ ಮಾಡಿದ್ದೀರಾ? ಯಾಕೆ ಅಲ್ಲಿ ಇಲ್ಲಿ ಉಳಿದುಕೊಳ್ಳುವ ಪರಿಸ್ಥಿತಿ ನಿನಗೇಕೆ? ಅರಮನೆ ಅಂತ ನನ್ನ ಮನೆ ಇಲ್ಲವೇ? ಅಲ್ಲೇ ಮಹಾರಾಣಿಯಾಗಿ ಬಾಳಬಹುದು. ಅಂದ್ರೆ ನಾನು ರಾಣಿಯಾಗಿ? ಓಕೆ, ನಾನೇನು ರಾಣಿ, ಈ ರಾಣಿಯ ಜೊತೆಗೂಡಲು ಮಹಾರಾಜನಿಲ್ವಲ್ಲ? ಆ ಮಹಾರಾಜನ ಸ್ಥಾನ ತುಂಬಲು ನಾನಿಲ್ಲವೇ? ಎಸ್, ನನಗೆ ಗೊತ್ತಿತ್ತು. ನೀವು ಅಂದು ಲಾಯರ್ ಆಫೀಸ್ನಾಗ ಬಂದಾಗ ನೀವು ನೋಡುವ ಕಳ್ಳ ನೋಟದಲ್ಲೇ ತಿಳಿದುಕೊಂಡೆ ನೀವು ನನ್ನನ್ನು ಇಷ್ಟಪಡ್ತಾ ಇದ್ದೀರಾ ಅಂತ. ಯಾಕೆ ನಿನಗಿಷ್ಟವಿಲ್ಲವೇ? ಆಲೋಚಿಸುವುದಕ್ಕೆ ಸ್ವಲ್ಪ ಟೈಮ್ ಬೇಕು. ಆಲೋಚಿಸುವ ಟೈಮಲ್ಲಿ ಜಸ್ಟ್ ಮಾತಲ್ಲೇ ಮೈ ಮರಿಬೋದಲ್ಲವೇ? ಸೌಜನ್ಯ ನೀನು ಒಂದು 5 ನಿಮಿಷ ಇಲ್ಲೇ ನಿಂತಿರು. ನಾನು ನಮ್ಮ ಡ್ರೈವರಿಗೆ ಫೋನ್ ಮಾಡಿ ಕಾರು ಕಳಿಸಿಕೊಡುತ್ತೇನೆ. ನನ್ನದೊಂದು ಅರ್ಜೆಂಟ್ ಕೆಲಸ ಇದೆ, ಅದನ್ನು ಮುಗಿಸಿಕೊಂಡು ಬಂದು ಮನೆಗೆ ಬಂದು ಭೇಟಿ ಆಗುತ್ತೇನೆ. ಅಲ್ಲರಿ ಮತ್ತೆ ಆ ಪಾಪಿ ಬಂದ್ರೆ ಈ ರಾಜವರ್ತನನ ಇತಿಹಾಸ ತಿಳಿದ ಮೇಲೆ ಮತ್ತಾವ ಪಾಪಿನೂ ಬರುವುದಿಲ್ಲ. ಇನ್ನು 5 ನಿಮಿಷದಲ್ಲಿ ಕಾರು ಬರುತ್ತೆ, ಚಿಂತೆ ಮಾಡಬೇಡ. ಚಿಂತಿಸಬೇಕಾಗಿದ್ದು ನಾನಲ್ಲ ಮಿಸ್ಟರ್ ರಾಜವರ್ಧನ್, ನೀನು. ಈ ಮಾಯದ ಹೆಣ್ಣು ಬಂದಿರುವ ಅಸಲಿ ವಿಚಾರ ನಿನಗೆ ಗೊತ್ತಾಗಿದ್ದೇ ಆದ್ರೆ ನಿನ್ನ ದೇಹದ ಉಸಿರೇ ನಿಂತು ಹೋಗುತ್ತೆ. ಈ ಹೆಣ್ಣನ್ನು ನೋಡಿ ಮಂಗನಾಟ ಮಾಡ್ತಾ ಇರುವೆಯಲ್ಲ, ಈ ಹೆಣ್ಣು ನಿನ್ನ ಮನೆಗೆ ಕಾಲಿಟ್ಟ ತಕ್ಷಣ ನಿನ್ನ ಮನೆ ಆಗೋದು ಸ್ಮಶಾನ. ಆದರೂ ನನ್ನ ರಾಮ ಜೈಲುವಾಸ ಆಗಬಾರ್ದಾಗಿತ್ತು. ಇಂಥ ಸಮಯದಲ್ಲಿ ನನ್ನ ಪರಶುರಾಮ ನನ್ನ ಜೊತೆಗಿದ್ರೆ ಆ ಅಗ್ನಿವೀರ ಈ ರಾಜವರ್ಧನ ನನ್ನನ್ನು ಮುಟ್ಟೋದಿರಲಿ. ನನ್ನನ್ನು ನೋಡೋದಕ್ಕೂ ಹೆದರಿ ದಿಕ್ಕೆಟ್ಟು ಓಡಿ ಹೋಗ್ತಾ ಇದ್ರು ಈ ಗುಳ್ಳೆ ನರಿಗಳು. ರಾಮ ಎಲ್ಲಿರುವೆ ರಾಮ? ನೀನು ನೆನಪಿಸಿಕೊಂಡರೆ ಹರಕ್ಷಣದಲ್ಲಿ ನಿನ್ನ ಕಣ್ಮುಂದೆ ಇರುತ್ತೇನೆ ಸೌಜನ್ಯ. ರಾಮ ನೀನು ಜೈಲಿನಲ್ಲಿ? ಏಯ್ तू पागल है क्या? मेरा जिंदगी को मेरा लड़की सौजन का है. ಮನಸ್ಸು ಕೊಟ್ಟವಳು ನನಗಾಗಿ ಮನದಲ್ಲಿ ಕೊರಗುತ್ತಿರುವಾಗ ಆ ಜೈಲಿನ ಕಬ್ಬಿಣದ ಸರಳುಗಳು ನನಗೆ ಯಾವ ಲೆಕ್ಕ? ನನ್ನ ಪ್ರೀತಿಯ ಮುಂದೆ ಆ ಜೈಲಿನ ಗೋಡೆಗಳು, ಅವರು ಬಂಧಿಸಿಟ್ಟ ಕಬ್ಬಿಣದ ಸರಳುಗಳು ನೆಪ 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 ಮಾತ್ರವಷ್ಟೇ. ಅನ್ಯಾಯದಿಂದ ಬಂಧಿಸಿದಷ್ಟು ಸುಲಭವಲ್ಲ ಸೌಜನ್ಯ ನನ್ನ ನಿನ್ನ ಪ್ರೀತಿಯನ್ನು ಬಂಧಿಸಿಡುವುದು. ಯಾಕೆ ನಾನು ಬಂದಿದ್ದು ನಿನಗೆ ಸಂತೋಷವಾಗಲಿಲ್ಲವೇ ಸೌಜನ್ಯ? ರಾಮ ಹಗಲು ಇರುಳು ನಿನಗಾಗಿ ಪರಿತಪಿಸುವ ನಾನು ನಿನ್ನ ಕಂಡ ತಕ್ಷಣ ಈ ಲೋಕನೇ ಮರ್ತು ಬಿಟ್ಟಿದ್ದೆ. ನಾನು ಐ ಲವ್ ಯು ರಾಮ. ಖಾಲಿ ಜೀವನ ಪೋಲಿ ಯೌವನ, ಯಾರಿಗೇಳಲಿ ಸೌಜನ್ಯ ನನ್ನ ಜೀವನದ ಹಣೆ ಬರವನ್ನ. ಐ ಟು ಲವ್ ಯು ಸೌಜನ್ಯ, ಐ ಟು ಲವ್ ಯು. ಕನಸಿನಲ್ಲಿ ಬಂದು ಕಾಡ್ತಾನಲ್ಲ ನನ್ನ ರಾಮ. ಯಾಕೆ ಕಾರ್ ಬರಲಿಲ್ವಾ? ಕಾರು ಬಂದಿದ್ರೆ ಪೆಟ್ರೋಲ್ ಖಾಲಿ ಆಗಿದೆ, ಪೆಟ್ರೋಲ್ ಹಾಕೊಂಡ್ ಬರೋಣ. ಅಲ್ಲ ರೀ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೇ ಎಂಬ ಗಾದೆ ನಿಮಗೆ ಗೊತ್ತಿರಬೇಕಲ್ಲ. ಗೊತ್ತಿದೆ, ಗೊತ್ತಿದ್ರು ಅದೇ ಥರ ನಾನು. ಹೌದು, ನಿಮ್ಮ ಸಾಹೇಬ್ರು ಆ ಆಸ್ತಿ ಬಗ್ಗೆ ಅಷ್ಟು ಕಾಳಜಿ ವಹಿಸ್ತಾ ಇದ್ದಾರೆ. ಹೌದ್ರಿ, ಐದು ಅಸಲತ್ತು ಬೇರೆ ಐತಿ, ಅದ್ರ ಅಸಲತ್ತನ ಬೇರೆ ಐತ್ರಿ, ಅದು ಇಲ್ಲಿ ಎಲ್ಲಿ ಹೇಳಬಾರ್ದ್ರಿ, ಬೇರೆ ಕಡೆ ಹೋದಾಗ ಹೇಳ್ತಾರೆ. ನಮ್ಮ ಸಾಹೇಬ್ರ ಮನೆಗೆ ಬರ್ರಿ. ಇರ್ಲಿ ಬಿಡಿ, ಅವ್ರ ತಮ್ಮ ಅಂತರೂ ತುಂಬ ಕಾಮುಕ ಅಂತ ಕಾಣುತ್ತೆ, ಬನ್ನಿ ಹೋಗೋಣ. ಆಯ್ತು, ಹೋಗೋಣ. ಸೌಜನ್ಯ ವಾರ್ಯವ ಅದ್ಭುತ ಸುರ ಸುಂದರಿ. ಅಷ್ಟೇ ಚಾಣಾಕ್ಷ ಬುದ್ಧಿಗಳೊಂದು ತೋರುತ್ತದೆ, ಆದರೆ ಆ ಸೌಂದರ್ಯವತಿ ಸೌಜನ್ಯಳ ಮೇಲೆ ಬಿದ್ದಿದೆ ಈ ರಾಜವರ್ಧನನ ಕಣ್ಣು. ಅಂದಾಗ ಮುಗಿಯಿತು ಆ ಹೆಣ್ಣಿನ ಸೀಲದ ಕತೆ. ನನ್ನಿಂದ ಸೀಲ ಕಳೆದುಕೊಳ್ಳಬೇಕು, ನಾನು ಬಯಸಿದಾಗ ಬಂದು ಬೆತ್ತಲೆಯಾಗಬೇಕು, ಇಲ್ಲವಾದರೆ ತಾಳಿ ಇಲ್ಲದ ತಾಯಿಯಾಗಿ ಅವಮಾನದಿಂದ ಈ ಲೋಕ ತ್ಯಜಿಸಬೇಕು. ಈ ಸೃಷ್ಟಿಯಲ್ಲಿ ನನಗಿಷ್ಟವಾದ ಚೆಲುವೆ ಆವಳಿ ಆಗಿರಲಿ, ನನ್ನವಳಾಗಲೇಬೇಕು. ಸೌಜನ್ಯ ಅದೆಂಥ ಅದ್ಭುತವಾದ ಸೌಂದರ್ಯವತಿ. ನಮ್ಮ ಸೌಂದರ್ಯಕ್ಕೆ ತಕ್ಕಂತೆ ನಮ್ಮಂಥವರ ಮನ ಕೆಡಿಸುವ ಮಾಟಗಾತಿ, ಮರಳು ಮಾಡುವ ಮಾತುಗಾರ್ತಿ, ಕಾಮನಿಂದ ಕಂಗೆಟ್ಟು ಕಂಗಾಲಾಗಿ ತಿರುಗಾಡು ನನ್ನಂಥವನ ಮುಂದೆ ಚಂಗುಲಾಬಿ ಎಂದು ಬಂದು ನಿಂತಿದ್ದಾಳೆ ಆ ಸುರ ಸುಂದರಿ. ಸೌಜನ್ಯ, ನನ್ನ ಹೃದಯ ಸ್ಪಂದಿಸಿ ದೇಹ ಸುಖ ನೀಡಿದರೆ ನನ್ನೊಂದಿಗೆ ಅವಳನ್ನು ಸ್ವರ್ಗಕ್ಕೆ ಕರೆದೊಯ್ವೆ. ಒಂದು ವೇಳೆ ಬಿಸಿಲು ಕುದುರೆಯಂತೆ ತಪ್ಪಿಸಿಕೊಳ್ಳಲು ವಂಚು ಹಾಕಿದರೆ ಸಂಚು ಉಡಿ, ಅವಳ ಚಂದುಟಿಯ ಸವಿಜೇನನ್ನು ಈರದೆ ಬಿಡಲಾರೆ. ಸೌಜನ್ಯ, ನಿನ್ನ ಬಾಸ್ ಕಳಿಸಿರುವುದು ಕೇವಲ ನಿನ್ನನ್ನು ನನ್ನ ಕೇಸಿನ ವಿಚಾರಕ್ಕಷ್ಟೇ ಅಲ್ಲ, ನನಗೆ ಕಂಪನಿ ಕೊಟ್ಟು ಕಾಮದ ದಾಹ ತೀರಿಸಲಿಕ್ಕೆಂದು ನನಗಷ್ಟೇ ಗೊತ್ತು. ನಿನ್ನಂಥವಳು ಯಾವ ಎದುರಿಕೆ ಇಲ್ಲದೆ ಬಂದ್ರಿ ಬಂದಾಗಲೇ ನೀನಾಗಲೇ ಹೆಜ್ಜೆ ತಪ್ಪಿದ ಹೆಣ್ಣಾಗಿ ಲಜ್ಜತನದ ಗೆಜ್ಜೆ ಮೆರೆತಿರಬೇಕನ್ನಿಸುತ್ತದೆ. ಸೌಜನ್ಯ, ನೀನಾಗೆ ನೀನು ಸೆರಗು ಜಾರಿಸಿ ದೇಹ ಸುಖ ನೀಡುವ ಜಾರಿ ಬಿದ್ದ ಚೆಲುವೆ ನೀನಾದರೆ ನನ್ನ ಕೇಸಿನ ಜೊತೆಗೆ ನಿನ್ನ ಜೀವನವು ಸಟ್ಲಾಗುತ್ತದೆ. ಒಂದು ವೇಳೆ ಈ ರಣರಂಗದಲ್ಲಿ ರಾವಣನ ದರ್ಬಾರಿನಲ್ಲಿ ಕಳನಾಯಕಿಯಾಗಿ ಬಂದರೆ ಮಣ್ಣು ಪಾಲಾಗುತ್ತದೆ ನಿನ್ನ ತುಂಬಿದ ಯೌವನದ ದೇಹ.